ಹಾಯ್ ನಮಸ್ಕಾರ, ನಾನು ಕಿರಣ್ ಪಿ ಕೌಶಿಕ್. ನೀವು ಕೇಳ್ತಾ ಇದ್ದೀರಾ ನನ್ನ ಧ್ವನಿಯಲ್ಲಿ ಬದುಕೆ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಇದು 11ನೇ ಸಂಚಿಕೆ. ಕಳೆದ 10 ವಾರಗಳು 10 ಬೇರೆ ಬೇರೆ ವಿಷಯಗಳು, ಎಲ್ಲ ನನ್ನ ಅನುಭವ ಅನಿಸಿಕೆಯ ಮೇಲೆ ಆಡಿದ ಆ ಮಾತುಗಳನ್ನು ಕೆಲವೊಂದಷ್ಟು ಜನ ಮೆಚ್ಚಿಕೊಂಡಿದ್ದೀರಿ, ಕೆಲವೊಂದಷ್ಟು ಜನ ಬೈದಿದ್ದೀರಿ, ಕೆಲವೊಂದಷ್ಟು ಜನ ತಪ್ಪುಗಳನ್ನು ತಿದ್ದಿದ್ದೀರಿ. ಎಲ್ಲದಕ್ಕೂ ನಿಮಗೆ ಸಾಷ್ಟಾಂಗ ಪ್ರಣಾಮಗಳು. ಇಂದು ನಾನು ಮಾತಾಡ್ತಾ ಇರೋ ವಿಷಯ ಎಲ್ಲ ಕಡೆಯಿಂದಲೂ ಸೈಡ್ ಲೈನ್ ಆದರೂ ಜೀವನದ ಆಮ್ಲಜನಕನಾಗಿರೋತಹ ತಂದೆಯ ಬಗ್ಗೆ ಏನು ಮಾತನಾಡಲಿ. ನಮಗೋಸ್ಕರನೇ ಇಡೀ ತನ್ನ ಬದುಕನ್ನು ಮುಡುಪಿಡೋ ಆತನಿಗೊಂದು ಕೃತಜ್ಞತೆ ಸಲ್ಲಿಸಬಾರ್ದ? ನಾವು ಎಲ್ಲ ವಿಷಯದಲ್ಲೂ ಅಮ್ಮನ ಪರ, ಏನು ಬೇಕು ಅಂದರೂ ಮೊದಲು ಕೇಳೋದು ಅಮ್ಮನ್ನೇ. ಆದರೆ ನಮಗೆ ಇಂಥದ್ದು ಬೇಕು ಅಂತ ಅಪ್ಪನ ಕೇಳೋಕ್ಕೆ ಯಾಕೋ ಭಯ ಆಗುತ್ತೆ. ಹಾಗಂತ ಅವರು ಕೊಡಿಸಲ್ಲ ಅಂತ ಅಲ್ಲ, ಮನೆಗೆ ಅವರೊಬ್ಬರೇ ದುಡಿಯೋದು ಅಂದಾಗ ಅವರೇ ಕೊಡಿಸ್ಬೇಕು. ಆದರೆ ಆ ವಿಷಯ ಮುಟ್ಟಿಸೋದು ಅಮ್ಮನಿಂದ. ಎಲ್ಲವನ್ನು ಕೊಡಿಸೋ ತಂದೆಗೆ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ? ಹೇಳೋಕ್ಕೆ ಮರೆತು ಬಿಡ್ತೀವಿ. ಹಾಗಾಗಿ ಎಲ್ಲರ ಪರವಾಗಿ ಅವರವರ ತಂದೆಗೆ ಈ ಸಂಚಿಕೆ ಅರ್ಪಣೆ. ನನ್ನ ತಂದೆ ನನಗೆ ಯಾವಾಗಲೂ ಹೀರೋನೇ. ಪ್ರತಿಯೊಂದು ಕ್ಷಣದಲ್ಲೂ ನನಗೆ ಪ್ರೋತ್ಸಾಹ ಹಾಗೂ ಬೆಂಬಲ ಎರಡೂ ನೀಡ್ಕೊಂಡು ಬಂದಿದ್ದಾರೆ. ಚಿಕ್ಕವರಿದ್ದಾಗ ಅವರು ಬೆಳಗ್ಗೆ ಮನೆ ಬಿಟ್ಟು ರಾತ್ರಿ 9 ಗಂಟೆಗೆ ಮನೆಗೆ ಹಿಂತಿರುಗಿ ಬರ್ತಾಯಿದ್ರು. ಪ್ರತಿನಿತ್ಯ 3 ಗಂಟೆಗಳ ಪ್ರಯಾಣವನ್ನು ಮಾಡಿಕೊಂಡು ಕೆಲಸ ಮುಗಿಸಿ ಮತ್ತೆ ಹಿಂತಿರುಗಿ ಬರ್ತಾಯಿದ್ರು. ಅದೇ ಕಾರಣಕ್ಕಾಗಿ ನಾವು ಚಿಕ್ಕವರಿದ್ದಾಗ ಅವರೊಟ್ಟಿಗೆ ಹೆಚ್ಚು ಸಮಯನ ಕಳೆಯೋಕ್ಕಾಗಲಿಲ್ಲ. ಆಮೇಲೆ ಶಿವಮೊಗ್ಗಕ್ಕೆ ಹೋದರು, ಈಗ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತಿಂಗಳಿಗೆ ಬರ್ತಾ ಇರೋದೇ 2 ಬಾರಿ, ಒಮ್ಮೊಮ್ಮೆ ಒಂದೇ ಬಾರಿ ಬರಲಿಕ್ಕಾಗೋದು. ಆವಾಗಲೂ ಕೂಡ ಅವರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್. ಹಾಗಂತ ನಾನೇನು ದೂರ ಹೇಳ್ತಾ ಇಲ್ಲ. ನಮ್ಮಪ್ಪ ಸಾಕಷ್ಟು ಮಾಡಿದ್ದಾರೆ, ನಿಜಕ್ಕೂ ಪುಣ್ಯ ಮಾಡಿದ್ದೀನಿ. 2 ಬಾರಿ ಪ್ರವಾಸ ಹೋಗೇ ಹೋಗ್ತೀವಿ, 1-2 ಬಾರಿ ಹೊರಗಡೆ ಹೋಗಿ ಸಮಯ ಕೂಡ ಕಳೀತೀವಿ. ಅಪ್ಪ ಅಂದರೆ ಆಕಾಶ, ಎಲ್ಲವನ್ನ ತೋರಿಸಿ ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನ ತಿದ್ದಿ ಬುದ್ಧಿ ಹೇಳೋರು ನನ್ನಪ್ಪ. ನಾನು ನಮ್ಮಪ್ಪ ಒಟ್ಟಿಗೆ ಕೂತ್ಕೊಂಡು ಕ್ರಿಕೆಟ್ ನೋಡೋ ಅನುಭವನೇ ಒಂಥರ ಸೂಪರ್. ಅವರು ಅವ್ರ ಕಾಲದ ಎಕ್ಸ್ಪೀರಿಯನ್ಸ್ ಹೇಳ್ಕೊತಿದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಇನ್ಸೈಡ್ ಸ್ಟಫ್ಗಳನ್ನು ಹೇಳ್ತಾ ಇರ್ತೀನಿ. ಒಂಥರ ಆ ಕ್ರಿಕೆಟ್ಗೆ ನಾವಿಬ್ಬರೇ ಕಾಮೆಂಟ್ರಿ ಹೇಳ್ತಾ ಇರ್ತೀವಿ. ಹೀಗೆ ನಮ್ಮಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪ ಅಪ್ಪ ಅಂತ ಯಾವಾಗಲೂ ಚೆನ್ನಾಗಿ ಮಾತಾಡ್ತಿರ್ತೀಯ, ನಿನ್ನ ಮನೇಲಿ ಇಲ್ಲ ಅಂದರೆ ಮನೆ ಬಿಗೋ ಅಂತಿರುತ್ತೆ ಅಂತ. ಯಾಕಂದರೆ ಮನೇಲಿ ಇರೋ ಬೇರೆಯವ್ರು ಯಾರೂ ಕೂಡ ನಮ್ಮ ಅಪ್ಪನ ಹತ್ರ ನನ್ನಷ್ಟು ಧೈರ್ಯದಿಂದ ಮಾತಾಡಲ್ಲ, ಹೆದರ್ತಾರೆ. ಏನು ವಿಷಯ ಇದ್ರು ನನ್ನ ಕೈಯಿಂದನೇ ಮುಟ್ಟಿಸೋದು. ಇನ್ನು ಮನೆ ನಿಭಾಯಿಸೋದು ನಮ್ಮಮ್ಮ, ಆದರೆ ಅದರ ಹಿಂದಿನ ಪರಿಶ್ರಮ ನಮ್ಮಪ್ಪಂದು. ಅವರು ಯಾವತ್ತೂ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ, ನಗ್ತಾ ನಗ್ತಾ ಮನೆಗೆ ಏನೇನು ಬೇಕೋ ಎಲ್ಲ ನೋಡ್ಕೋತಾರೆ. ದೂರದ ಕೊಪ್ಪಳದಲ್ಲಿ ಈಗ ಕೆಲಸ ಮಾಡ್ತಿದ್ರೂ ಮನೆಯ ಬಗ್ಗೆನೇ ಸದಾ ಚಿಂತಿಸ್ತಾರೆ. ಎಲ್ಲ ರೀತಿಯಲ್ಲೂ ನಮಗೆ ಮಾರಲ್ ಸಪೋರ್ಟ್ ಅಂತ ಇರೋದು ನಮ್ಮ ಅಪ್ಪನೇ. ಇನ್ನು ನಮ್ಮಜ್ಜಿಗೆ 6 ಜನ ಮಕ್ಕಳು, 5 ಜನ ಅಕ್ಕಂದ್ರಿಗೆ, ಇವರೊಬ್ಬರೇ ತಮ್ಮ. ಎಲ್ರಿಗೂ ಇವ್ರ ಕಂಡ್ರೆ ಭಾಳ ಇಷ್ಟ. ಹೀಗಾಗಿ ನಮ್ಮದೊಂದು ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ಒಂದು ಸಾಮ್ಯತೆ ಇದೆ. ಆ ಸಾಮ್ಯತೆ ಇರೋದಕ್ಕೆ ಒಂದು ಥರ ಪರೋಕ್ಷವಾಗಿ ನಮ್ಮಪ್ಪನೇ ಕಾರಣ ಇರಬಹುದೇನೋ. ಜೀವನದುದ್ದಕ್ಕೂ ಮೌಲ್ಯವನ್ನು ಹೇಳ್ಕೊಟ್ಟ ತಂದೆಗೆ ಕೃತಜ್ಞತೆ ಅನ್ನೋದು ಸಣ್ಣ ಪದ. ಏನೇ ಮಾಡಿದರೂ ತಂದೆಯನ್ನು ಮೆಚ್ಚಿಸೋದು ಅಷ್ಟು ಸುಲಭದ ಮಾತಲ್ಲ. ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅನ್ಬಹುದೇನೋ ಅಷ್ಟೆ. ನಿಮ್ಮ ತಂದೆಗೂ ಇವತ್ತೇ ಹೋಗಿ ಥ್ಯಾಂಕ್ಸ್ ಹೇಳಿಬಿಡಿ. ನಿಮ್ಮ ತಂದೆಯೊಟ್ಟಿಗೆ ಕಳೆದ ಸುಂದರ ಅನುಭವ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಮುಂದಿನ ಸಂಚಿಕೆಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಮತ್ತೆ ನನ್ನ ಧ್ವನಿಯ ಮುಖಾಂತರ ನಿಮ್ಮನ್ನು ಭೇಟಿಯಾಗ್ತೀನಿ. ಇದು ಬದುಕೆ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು.